ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9 ಗಂಟೆ. ನಮ್ಮ ಈ ರೆಕಾರ್ಡೆಡ್ ಡೇಟು 15th July 2024, ಮಂಡೆ ಸೋಮವಾರ. ಮಹಾಸಂಚಿಕೆ ನಂಬರು 3081, 3081. ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡು, ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟು, ಅದರಲ್ಲಿ ಮತ್ತೆ ಈಗ ಒಂದು 5-6 ಸಂಚಿಕೆಯಿಂದ ಮೆಡಿಟೇಷನ್ ಆ್ಯಂಡ್ ಮೆಂಟಲ್ ಸ್ಟೇಟಸ್, ಧ್ಯಾನ ಮತ್ತು ಮಾನಸಿಕ ಪರಿಸ್ಥಿತಿ ಭಾಳ ಇಂಪಾರ್ಟೆಂಟು. ಇದಕ್ಕೆ ಸಿಗ್ನೇಚರ್ ಟ್ಯೂನು Part 2, 2, 3 ಆಗ್ತಿದೆ. Part 223 ಈ ವಿಭಾಗದಲ್ಲಿ ಸಿಗ್ನೇಚರ್ ಟ್ಯೂನ್ ಬಂದು ಶಂಕರ ಆಭರಣ. ಅಂದರೆ ಸುಖವಾದ ಒಂದು ಆಭರಣವನ್ನು ನಮ್ಮ ಮನಸ್ಸಿಗೆ ನಾವು, ಅದೇ ಆಭರಣ ಜುವೆಯಲ್ಲಿದೆ ಕ್ರೌನ್ ಅಂತಾರಲ್ಲ, ನಮ್ಮ ಕ್ರೌನ್ ಎಲ್ಲಿಗೆ ಹಾಕ್ಕೊಳ್ಳೋದು ನಾವು ತಲೆಗೆ. ಆ ಕ್ರೌನು ವಿಚಿತ್ರ ಮನಸ್ಸಿಗೆ ಇಂಥ ಒಂದು, ನಾವು ಈಗ ಎಷ್ಟೋ ಸತಿ ಈ ಡೆಂಟಲ್ ಇದಕ್ಕೆ ಹೋಯಿತು ಅಂದರೆ ಅಲ್ಲೇನಾದ್ರು ಕ್ಯಾವಿಟಿ ಇದ್ದರೆ ಅದಕ್ಕೆ ಫಿಲಪ್ ಮಾಡಿ ಕ್ರೌನ್ ಅಂತ ಹಾಕ್ತಾರೆ ನೋಡಿ. ಅರ್ಥ ಏನು, ನಮ್ಮಲ್ಲಿ ಮೆಂಟಲ್ ಕ್ಯಾವಿಟಿ ಎಷ್ಟೋ, ಆಮೇಲೆ ಕೆಲವು ಸತಿ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಳ್ಳೋದಕ್ಕೆ ಹೇಳ್ತಾರೆ ಸೈಕಲಾಜಿಕಲ್ ಮೆಂಟಲ್ ಕೆಥಾರ್ಸಿಸ್ ಅಂತ. ಅಂದರೆ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲ ಹೇಳ್ಕೊಂಬಿಡಿ ಅಂತ. ಫಸ್ಟು ಯಾವುದೋ ಸಂದರ್ಭಗಳಲ್ಲಿ ಕೆಲವರಿಗೆ ಹುದುಗಿಸಿಟ್ಟಿರ್ತಾರೆ ಮನಸ್ಸಿನಲ್ಲಿ ಮಾನಸಿಕ ಪರಿಸ್ಥಿತಿ, ಆಗ ದುಃಖ ಹೇಳ್ಕೊಳ್ಳೋಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ಕೆಲವು ತುಂಬ ಹೈಡ್ ಮಾಡಿರೋ ವಿಚಾರಗಳನ್ನು ಯಾರು ಕೆಲವರು ಇದ್ದಾರೆ, ಕೆಲವರು ಹೇಳ್ತಾರೆ ನಮಗೆ ಎದೆ ಒತ್ತುತ್ತಿದೆ ಬಟ್ ಅದನ್ನು ಉಗುಳೋದು ತುಪ್ಪ, ಬಿಸಿ ತುಪ್ಪ ಇದೆ, ಉಗುಳೋ ಆಗಿಲ್ಲ ನುಂಗೋ ಆಗಿಲ್ಲ. ಆಗ ಒಂದು ಸೈಕಿಯಾಟ್ರಿಕ್ ಟ್ರೀಟ್ಮೆಂಟು, ಒಂದು ಕೌನ್ಸಿಲಿಂಗ್ನಲ್ಲಿ ನಾವೆಲ್ಲ ಮಾಡ್ತೀವಿ. ನಿಮ್ಮ ಮನೆ ಅದ್ನಲ್ಲಿ ಏನಿದೆಯೋ ಅದನ್ನು ಹೇಳಿಬಿಡಿ, ಇಲ್ಲ ಒಂದು ಕಡೆ ಕ್ಲೀನಾಗಿ ಬರೆದು ಕೊಟ್ಬಿಡಿ. ಆವಾಗ ಅದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಅದು ಏನಂದರೆ ಹೊರಗೆ ಬರಬೇಕು, ಹೊರಗಡೆ ಇರ್ತಕ್ಕಂಥದ್ದು. ಅದರಿಂದ ಆವಾಗ ಆ ಆಭರಣ ಇದೆಯಲ್ಲ ಕ್ರೌನ್ಗೆ, ಇದನ್ನೇ ಕ್ರೌನ್ ಒಳಗಡೆ ಸಪೋಸಿಂಗ್ ಯೋಚನೆ ಮಾಡಿ, ಯಾರೇ ಹಿಂದಿನ ಕಾಲದಲ್ಲಿ ಯಾರು ಅಂತ ಕಿರೀಟಧಾರಣೆ ಅವೆಲ್ಲ ಮಾಡಲ್ಲ, ಎಕ್ಸೆಪ್ಟ್ ರಿಚುವಲ್ಸ್ ದೇವ್ರಿಗೆ ಒಬ್ಬರಿಗೆ ಬಿಟ್ಟರೆ ಮನುಷ್ಯರಲ್ಲಿ ನಮ್ಮ ಮೈಸೂರು ಮಹಾರಾಜರು ಮಾತ್ರ ಅವಾಗ ಸುರಿಸ್ತರಾಯಿ, ಅದು ಒಂದು ಪರಂಪರಾನುಗತವಾಗಿ ಬಂದಿರತಕ್ಕಂಥದ್ದು. ಆ ಒಂದು 10 ದಿವಸ ಅದನ್ನ ಹಾಕ್ಕೊಳ್ಳೇಬೇಕು, ಹಾಕೋತಾರೆ. ಅದು ಬಿಟ್ಟರೆ ಇನ್ಯಾರು ಸಿನಿಮಾಗಳಲ್ಲಿ ಹಾಕೋತಾರೆ. ಆಮೇಲೆ ರಂಗಮಂದಿರದಲ್ಲಿ ರಂಗಮಂಚದ ಮೇಲೆ ರಾಜನ ಪಾತ್ರಿಗೆ ಅಥವಾ ಈವನ್ ವಿಲನ್ಗೂ ಹಾಕ್ತಾರೆ ಈ ಕಾಲದಲ್ಲಿ. ಅಂದರೆ ಅರ್ಥ ಏನು ಅಂದರೆ ದಿ ವೇ ಆ ಒಂದು ಯಾವ ಕೆಲಸ ಮಾಡ್ತೀವೋ ಆ ಭಾರ ಇರುತ್ತೆ,
ಕ್ರೌನ್ ಬಾರ ಅಂದರೆ ತಲೆ ಶಿರೋ ಬಾರ ಅಂತ ತಮಾಷೆ ಹೇಳ್ತಾ ಇದ್ದು. ತಲೆ ಅಂದರೆ ಸಾಕು, ಶಿರ ಅಂದರೆ ಸರಿನೇ, ಅದಕ್ಕೆ ಎರಡು ಡಬಲ್ ಇದು ಅಂತ. ನಮ್ಮಲ್ಲಿ ಎಷ್ಟೋ ಸಂದರ್ಭ ಡಬಲ್ ಎಜ್ಜಡ್ ವೇನಲ್ಲಿ ನಾವು ಹೋಗ್ತಾ ಇರ್ತೀವಿ, ಹೀಗೆ ಮಾಡೋದು ಹಾಗೆ ಮಾಡೋದು ಅಂತ ಎಷ್ಟು ನಾವು ಹೇಳ್ತಿರ್ತೀವಲ್ಲ. ಒಂದು ಹಂಗ್ ಪ್ಯಾರ್ಲಿಮೆಂಟ್ ಅಂತ ಇರುತ್ತೆ, ಅತಂತ್ರ ಅಂತಹ ಸಂದರ್ಭ ಇದ್ದಾಗಿತ್ತು ಅಂದ್ ಆಗ ಈ ಮನಸ್ಸನ್ನು ಯಾವ ರೀತಿ ಇಟ್ಕೋಬೇಕು, ಧ್ಯಾನ ಯಾವ ರೀತಿ ಅದು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಈಗ ಸ್ವಲ್ಪ ಮುಂದುವರಿಸೋಣ. ನಾವೆಲ್ಲ ಹೋದರೂ ನಮ್ಮ ಮನಸ್ಸು ನಮ್ಮೊಂದಿಗಿರುತ್ತೆ. ಇದೊಂದು ನೋಡಿ, ಬಾಕಿದು ಎಲ್ಲನೂ ಬಿಟ್ಬಿಡ್ಬೋದು ಬೇಕಾದ್ರೆ. ನಾವು ಯಾವುದೇ ಮನಸ್ಸು ಮಾತ್ರ ಮಲಗಿದ್ದಾಗೂ ಇರುತ್ತೆ, ಕೂತಿದ್ದಾಗೂ ಇರುತ್ತೆ, ಏನೇ ಮಾಡ್ತಿದ್ದಲ್ಲೋ ಆ ಮನಸ್ಸು ಅನ್ನೋದು ಆಯಾಯ ಕೆಲಸದಲ್ಲಿ ವಾಲಂಟರಿಯಾಗಿ ಮಾಡುತ್ತೆ. ಕೆಲವು ಇನ್ವಾಲಂಟರಿಯಾಗಿ ಕೆಲಸ ಮಾಡುತ್ತೆ. ನಾವು ಮಾಡಬೇಕು ಅಂತ ಮಾಡಬೇಕು, ಇನ್ವಾಲಂಟರಿಯಾಗಿ ಮಾಡೋದು ಎರಡಂತೆ ಅನಾಟಮಿ. ಒಂದು ಮೊದಲು ಮನಸ್ಸು, ನೆಕ್ಸ್ಟ್ ಹಾರ್ಟು, ಇವೆರಡುವೇ. ಇವರಲ್ಲಿ ಯಾವುದಕ್ಕೆ ಹೇಳಿದೆ ಬ್ರೈನ್ ಡೆತ್ತು ನೋಡಿ, ಹೇಳುವಾಗಲೂ ಕೂಡ ಇವೆರಡು ಒಂದು ನಿಂತರೂ ಕಷ್ಟ, ಎರಡು ನಿಂತಾದರೆ ಸ್ತಬ್ಧ. ಆದ್ದರಿಂದ ನಾವೆಲ್ಲಿ ಹೋದರೂ ನಮ್ಮ ಮನಸ್ಸು ನಮ್ಮೊಂದಿಗಿರುತ್ತದೆ. ಎಲ್ಲಿ ಬೇಕಾದರೂ ಹೋಗಿ ಈಗ ಧ್ಯಾನ ಮಾಡ್ಬೋದು ಅಂತ. ಇಂದಿನ ಸಂಚಿಕೆಯಲ್ಲಿ ನಾವೇನು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಬೇರೆವರೆಗೆ. ಕೆಲವರು ಅಯ್ಯೋ ನಮಗೆ ಧ್ಯಾನ ಮಾಡಬೇಕು ಅಂತ ಆಸೆ ಕಲ್ತ್ಕೊಂಡಿದ್ದೀವಿ, ನಮ್ಮ ಮನೇಲಿ ಶಾಂತಿನೇ ಇಲ್ಲ. ಶಾಂತಿನ ಎಲ್ಲಿ ತರ್ತೀರ ನೀವು? ಮನೇಲಿ ಶಾಂತಿ ಇಲ್ಲಾದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಅಂತ ಹೇಳೋದಿಲ್ರಿ. ಮನೇಲಿ ಶಾಂತಿ ಇಲ್ಲಿ ಇಲ್ಲದೆ ಹೋಗಲಿ, ಆ ಮನಸ್ಸಿಗೆ ಹೃದ್ಗಟವಾಗಿ ನಾನು ಇವತ್ತು ನಾ ಮೆಡಿಟೇಷನ್ ಎಲ್ಲೇ ಇವನು ಎಷ್ಟೇ ಗದ್ದಲ ಇರಲಿ ಅದ್ರ ಪಾಡ್ಗೋದು, ಆಗ ಆ ಕಾನ್ಸಂಟ್ರೇಷನ್ ಇದೆಯಲ್ಲ ಅದು ನಿಜವಾದ ಧ್ಯಾನ. ನಾವು ಯಾವುದೇ ಒಂದು ಸ್ಥಳ ಹುಡುಕೊಂಡು ಪ್ರಶಾಂತವಾದ ಸ್ಥಳ, ಆಫ್ಕೋರ್ಸ್ ಪ್ರಶಾಂತವಾದ ಸ್ಥಳದಲ್ಲಿ ಚೆನ್ನಾಗಾಗ್ಬೋದು, ಬಟ್ ವೆನ್ ಯು ಕೆನಾಟ್ ಅಫೋರ್ಡ್, ಕೆಲವು ಸಂದರ್ಭದಲ್ಲಿ ಅಫೋರ್ಡ್ ಅಂದರೆ ನಾಟ್ ಓನ್ಲಿ ಫೈನಾನ್ಷಿಯಲಿ, ನಿಮ್ಮ ಪರಿಸ್ಥಿತಿಯಲ್ಲಿ ಆಗೋಲ್ಲ. ಎಷ್ಟೋ ಜನ ನಾನು ದೊಡ್ಡ ದೊಡ್ಡ ಸಿ ಇ ಓಸ್ಗಳ ಜೊತೆ ನಾನು ಇಂಟ್ರ್ಯಾಕ್ಷನ್ ಮಾಡಿದ್ದೀನಿ, ಅವ್ರು ಹೇಳೋರು ಅವ್ರಿಗೆ ಟೈಮೇ ಇರೋದಿಲ್ಲ, ಅವರು ಈ ಇದರಲ್ಲಿ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಆ ಟೈಮ್ನಲ್ಲಿ ಮಾಡ್ತಾರಂತ. ಈಗ ಕೆಲಸತಿ ಇದು ಬಂದುಬಿಡುತ್ತಲ್ಲ ರೆಡ್ ಸಿಗ್ನಲ್ ಬಂದುಬಿಡುತ್ತೆ ರೋಡ್ ಇದರಲ್ಲಿ, ಆ ಒಂದು ಒಂದು ನಿಮಿಷದಲ್ಲೇ ಹೋಗೋ ಹೊತ್ತಿಗೆ ಅವ್ರಿಗೆ ಒಂದು 10-20 ಕಿಲೋಮೀಟ್ರ್ ಇದ್ದರೆ ಒಂದು 5-6 ನಿಮಿಷ ಅಲ್ಲಿ ಮಾಡ್ಕೊಂಬಿಡ್ತೀವಿ ಸರ್. ನಾವು ಫ್ರೆಶ್ ಆಗಿ ಹೋಗ್ತೀವಿ, ನಿಜ ಅದನ್ನ ಅಭ್ಯಾಸ ಮಾಡ್ಕೊಂಬಿಡ್ಬೇಕು. ಅಂದರೆ ನೋಡಿ ಅಲ್ಲಿ ಎಷ್ಟು ಜನ ಹಾಂಕ್ ಮಾಡ್ತಿರ್ತಾರೆ, ಅದು ಬಂದೇಟ್ಕೇ ನಾವು ಇಲ್ಲಿ ಎಲ್ಲಿ ನಿಂತಿದ್ರು. ಆ ಗಲಾಟಿನಲ್ಲೇ ಮನಸ್ಸು ಅಂದರೆ ಮನಸ್ಸನ್ನ ಅದಕ್ಕೆ ಒಂದು ಟ್ರೈನಿಂಗ್ ಕೊಡಬೇಕು ಮತ್ತು ಅದನ್ನು ಹತೋಟಿಲಿ ಇಟ್ಕೋಬೇಕು. ಆಮೇಲೆ ಅದಕ್ಕೋಸ್ಕರ ನಾನು ಅದು ಇಲ್ಲದೇ ಇದ್ದರೆ ಇದು ಮಾಡಲ್ಲ ಅಂತ ಅದು ನೆಮ ಆಗಬಾರ್ದು ಅನ್ನೋದಕ್ಕೆ ನಾವೆಲ್ಲಿ ಹೋದರೂ ನಮ್ಮ ಮನಸ್ಸು ನಮ್ಮೊಂದಿಗಿರುತ್ತೆ. ಆದ್ದರಿಂದ ನಮ್ಮ ಗುರಿ ಅವರ್ ಏಮ್ ಇಸ್ ಟು ಸಿ ಟು ಕಂಟ್ರೋಲ್ ದಟ್, ಅದನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದು. ಆಗ ನಾವು ಅವಿಶ್ರಾಂತವಾಗಿ ನಮಗೆ ಯಾವಾಗ ವಿಶ್ರಾಂತಿ ಬರುತ್ತೆ ಅಂದರೆ ನೋಡಿ, ಇದಕ್ಕೂ ಒಬ್ಬ ಕಾರ್ಡಿಯಾಲಜಿಸ್ಟನ್ನು ಕೇಳ್ಕೊಂಡಿದ್ದೆ, ಈ 72 ಸಲ 1 ನಿಮಿಷ ಕೊಡ್ಕೋಬೇಕು ಅಂತ. ಅದು ಯಾವಾಗ ರೆಸ್ಟೇ ತೊಗೊಳ್ಳೋದ್ವಲ್ಲ ಅಂದಕ್ಕೆ ಅವರು ಒಂದು ಹೇಳಿದ್ರು, ಒಂದು ಡಬ್ಗೆ ಇನ್ನೊಂದು ಡಬ್ ಟೈಮ್ ಇರುತ್ತಲ್ಲ ಎಷ್ಟೋ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್, ದಟ್ ಈಸ್ ವಿಶ್ರಾಂತಿ. ಅಂದರೆ 24/7 ನಮಗೆ ಆಯಸ್ಸು ಪ್ರಕೃತಿ ಕೊಟ್ಟಿರೋವರೆಗೂ ಅದು ಕೆಲಸ ಮಾಡ್ತಾನೇ ಇರಬೇಕು. ಆಗ ಇಟ್ ಟೇಕ್ ರೆಸ್ಟ್ ಅಂದರೆ ನಾವೀಗ ಹುಡುಗರು ಉಪಯೋಗಿಸ್ತಾರೆ ಸೈಕಲ್ ಗ್ಯಾಪಲ್ಲಿ ಅಂತ, ನಾವು ಅಂಥ ಟೈಮ್ನಲ್ಲಿ ಅಲ್ಲಿ ನಮಗೊಂದು 10 ಸೆಕೆಂಡ್ ಸಿಕ್ಕಿದ್ರು ಕೂಡ ನಮ್ಮ ಮನಸ್ಸನ್ನ ಆ ಥರ ಸೇರ್ಕೊಂಡು ಅಭ್ಯಾಸ ಆಗುತ್ತೆ. ಅಭ್ಯಾಸ ಏನಕ್ಕೋ ಇದು ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಚಂಚಲಸ್ಯ ಮನ ಕೃಷ್ಣ ಅಂತ. ಏನಪ್ಪ ಅರ್ಜುನ್ ಅಂತ, ನಾವೆಲ್ಲ ಅರ್ಜುನ್ರೇ ಒಂಥರದಲ್ಲಿ. ಈ ಸಿಂಬಾಲಿಕ್ ನಮ್ಮೆಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಾನೆ, ಕೃಷ್ಣ ನೀ ಏನೋ ಹೇಳ್ಬಿಡ್ತೀಯ ಧ್ಯಾನ ಮಾಡುವ ಹಾಗೆ ಅಂತ. ಆಗೋಲ್ವಲ್ಲ ನನಗೆ, ನೋಡಿ ನಾವೆಲ್ಲರೂ ಅಷ್ಟೇ ನಮಗೂ. ಆದರೆ ಅವನು ಹೇಳ್ತಾನೆ ಏನು ಮಾಡಬೇಕು ಅದಕ್ಕೆ, ಧ್ಯಾನ ಯೋಗ ಅದರಲ್ಲಿ ಭಾಳ ವಿಶೇಷವಾಗಿ ಹೇಳ್ಕೊಂಬರ್ತಾನೆ. ಅದನ್ನೇ ಈಗ ಸೈಕಿಯಾಟ್ರಿಸ್ಟು ಆಲ್ ಓವರ್ ದಿ ವರ್ಲ್ಡು ನಮ್ಮ ಈ ಮುಂಚೆ ಏನು ಇವೆಲ್ಲ ಬರೀ ಪುರಾಣ ಅಂದ್ಕೊಂಬಿಟ್ಟಿದ್ರು, ಬಟ್ ಅಲ್ಲಿರೋದಿಲ್ಲ. ಭಗವದ್ಗೀತೆ ಕೃಷ್ಣನಂಥ ಒಬ್ಬ ದೊಡ್ಡ ಸೈಕಿಯಾಟ್ರಿಸ್ಟ್ ಇನ್ ದಿ ಯೂನಿವರ್ಸ್, ಇದು ನಾನು ಹೇಳ್ತಾ ಇಲ್ಲ, ದೇಶದ ಇಡೀ ಬೇರೆ ದೇಶಗಳೆಲ್ಲರ ಒಂದು ಅಂಬಣ. ಏನು ಮೊನ್ನೆನೋ ಏನೋ ನೋಡಿದೆ, ಯಾವುದು ಇದರಲ್ಲಿ US ಅಲ್ಲೋ ಏನು ಭಗವದ್ಗೀತೆಯದು ಒಂದು ಶ್ಲೋಕ ಹೇಳಿಕೊಂಡು ಓದಿ ತೊಗೊಂಡ್ರು. ಇನ್ನು ಅದು ಆಲ್ ಟೈಮ್ಸ್ ಟು ಕಮ್ ಫಾರ್ ಆಲ್ ಪೀಪಲ್ ಆಫ್ ವಾಕ್ಸ್ ಆಫ್ ಲೈಫ್. ಅದರಿಂದ ನಾವು ಅವಿಶ್ರಾಂತವಾಗಿ ಕಾರ್ಯತೆ ನಿರತರಾಗಿದ್ದರೂ ಕೂಡ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. ನಾವೇನು ಮಾಡ್ತೀವಿ, ವಿ ಬ್ಲೇಮ್ ಅದರ್ಸ್. ನಾನು ಎಷ್ಟು ಆನಂದವಾಗಿ ಶಾಂತಿಯಾಗಿದ್ದೆ ಗೊತ್ತಾ, ನೀ ಬಂದು ನನ್ನ ಮನಸ್ಸು ಕೆಡಿಸ್ಬಿಟ್ಟೆ, ಮನಸ್ಸು ಬೇರೆಯವ್ರು ಕೆಡ್ಸೋಕ್ಕ ಇಚ್ಛೆ. ನಾವು ಸುಮ್ಮನೆ ಪ್ರಾಕ್ಟೀಸಲ್ಲಿ ಹೇಳೋದು ಇವ್ರು, ಆಮೇಲೆ ಒಂದು ಘಟನೆ ಆಯಿತು ಅದರಿಂದ ಮನಃಶಾಂತಿ ಹುಟ್ಟಾಯಿತು.
ನಿಮ್ಮ ನಿಜವಾದ ಮೆಡಿಟೇಷನ್ ಸರಿಯಾಗಿ ಅಭ್ಯಾಸ ಮಾಡಿಕೊಂಡಿದ್ದರೆ, ನಾನು ಎಷ್ಟೋ ಜನ ಸಂದರ್ಭಗಳಲ್ಲಿ ನನಗೆ ಕೆಲವು ದೊಡ್ಡ ದೊಡ್ಡವ್ರ ಹೆಸರಳೋದು ಬೇಡ, ಸಾವಿನ ಮನೆಗೆ ಹೋಗಿದ್ದೀನಿ, ಅವ್ರಿಗೆ ದುಃಖ ಇರೋಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಎಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೆ ಆ ಕೆಲಸದಲ್ಲಿ ಅದನ್ನು ಮುಂದಿನ ಕೆಲಸ ಮಾಡೋಕ್ಕೆ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ತುಂಬ ಎಷ್ಟೋ ವರ್ಷಗಳ ಅವರ ಒಂದು ಬಾಂಧವ್ಯ ತುಂಬ ಚೆನ್ನಾಗೇ ಇರುತ್ತೆ. ಆಗ ಇಬ್ಬರಲ್ಲಿ ಒಬ್ಬರನ್ನು ಕಳ್ಕೊಂಡಾಗ ಅವ್ರು ಯಾವ ರೀತಿ ಮನಸ್ಸಿನ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾರೆ ಅಂತ, ಅವ್ರಿಗೆ ಯಾರು ಬೇರೆಯವ್ರನ್ನ ಎತ್ತುಬಿಡು ಯಾಕೆ ಏನು ಮಾಡ್ತಿಲ್ಲ ಅಂತ ಹೇಳಿರುವಂಥ ಸಂದರ್ಭಗಳನ್ನು ನೋಡಿ. ಅವ್ರಿಗೇನು ಅಂದರೆ ಈಗ ಆಗೋಗಿದೆ ಅಂದರೆ ಆ ಒಂದು ಮನುಷ್ಯನಿಗೆ ಕೊಟ್ಟಿರೋ ಎಸ್ ಇಟ್ಸ್ ಇನ್ಎವಿಟಬಲ್ ನೋವು, ಮುಂದೆ ಏನು ಕೆಲಸ ಆಗ್ಬೇಕು ಅದನ್ನು ನೋಡಬೇಕು ನಾನು. ನಾನೇ ಯಾಕೆಂದರೆ ಮನೆ ವಾತಾವರಣದ ಇದು ಯಾರೂ ಬಂದಿರಲ್ಲ, ಎಲ್ಲೆಲ್ಲಿ ಏನೇನು ಇಟ್ಟಿದೆ ಗೊತ್ತಿಲ್ಲ, ಎಲ್ಲರೂ ಅವ್ರನ್ನೇ ಬಂದು ಕೆಲಸ. ಆಗ ಅಳತಾ ಕೂತ್ಕೊಂಡ್ಬಿಟ್ರೆ ಮುಂದಿನ ಕಾರ್ಯ ನಾವು ಯಾವ ಧರ್ಮದಲ್ಲಿದ್ದೀವೋ ಅದಕ್ಕೆ ಒಂದು ಸದ್ಗತಿ ಕಾಣಿಸೋಕ್ಕೆ ಟೈಮೇ ಆಗಿರೋದಿಲ್ಲ. ಎಲ್ಲಿಟ್ಟಿದ್ದೀರಾ ಅಂತ ಅವ್ರು ಬಂದು ಕೇಳ್ತಾರೆ. ಅಳ್ತಾ ಕೂತಿದ್ರೆ ನೋಡಿ, ಇದು ಈ ಥರ ಸಿಚುಯೇಷನ್ ಎಷ್ಟೋ ಮನೆಗಳಲ್ಲಿ ಅದರಲ್ಲೂ ಇತ್ತೀಚೆಗೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅವಿಭಕ್ತಗಳು ಎಲ್ಲ ಗಂಡ ಹೆಂಡತಿ ಇಬ್ಬರೇ ಇರೋದು ಜಾಸ್ತಿ, ಅದೇ ಜಾಯಿಂಟ್ ಫ್ಯಾಮಿಲಿ ಆಗಿಬಿಟ್ಟಿದೆ. ಹಿಂದಿನ ಕಾಲದಲ್ಲಾದರೆ ಹತ್ಕೊಳ್ಳಿ ಅಂದ್ಬಿಟ್ಟು ಇನ್ನೊಬ್ಬರು ಒಟ್ಟಿಗಿರೋರು ಏನೇನು ಬೇಕೋ ಅದನ್ನು ಮಾಡೋರು ಹೊಂದಿಸೋರು. ಈಗ ಎಲ್ಲಿದೆ ಒಂದು ಫೋನ್ ಮಾಡಬೇಕಾದ್ರೂ ಕೂಡ ಯಾರು ಒಬ್ಬರು ಎಷ್ಟೋ ವರ್ಷದ ಅವರ ಜೀವನದಲ್ಲಿ ಒಬ್ರು ಹೇಳಬೇಕಾದ್ರೆ ಇನ್ನೊಬ್ರು ಇದ್ದರೆ ಅವರು ನಾನು ಯಾಕೆ ಹೇಳಿ ನಂಗೆ ಹೇಳಿ ದುಃಖ ಹೇಳೋಕ್ಕಾಗಲಿಲ್ಲ ಅಂತ ಅನ್ನೋಕ್ಕಾಗಲ್ಲ. ಬಂದು ಅದೇ ಡಿವೈಡ್ ದ ಸಾರೋ ಹಂಚ್ಕೊಳ್ಬೇಕು, ಯಾಕೆ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸು. ಆಗ ಅಲ್ಲಿ ಮನಃಶಾಂತಿನ ಕದಡಿಸ್ಕೊಳ್ದೆ ಏನು ಜಿತೇಂದ್ರಿಯರಾಗಿದ್ದಾರಪ್ಪ ಅವರು, ಬೇರೆಯವರೆಲ್ಲ ಅಳ್ತಾ ಕೂತಿರ್ತಾರೆ, ನೀವು ಅಳ್ತಾನೆ ಹೀಗಿರೋದನ್ನೇ ನೋಡಿ ನಮ್ಗೆ ಬೇಜಾರಾಗುತ್ತೆ. ಅವ್ರೇನಿಲ್ಲ, ಕಾಮಾಗಿ ನಿಮಗೆ ಬಂದವ್ರ ಒಂದು ಮನೆ ಇತ್ತೀಚಿನ ಒಂದು 5-6 ತಿಂಗಳಲ್ಲಿ ಯಾರೊಬ್ಬರು ಊರಿಂದ ಬಂದರೆ ಸಾವಾಗಿದೆ, ಬಂದರೆ ಫಸ್ಟು ಚೀಫ್ ಮೌರ್ನರು ಅವರು ಫಸ್ಟ್ ಕೇಳಿದ್ದು ದಾರಿಯಲ್ಲಿ ಊಟ ತಿಂಡಿ ಎಲ್ಲ ಮಾಡ್ಕೊಂಬಂದಿದ್ದೀರಾ ಸುಖವಾಗಿ ಪ್ರಯಾಣ, ಅವರು ಅಳ್ತಾನೇ ಬಂದಿದ್ದಾರೆ. ಸಿ ನೋಡಿ ಇಂಥ ಸಂದರ್ಭಗಳನ್ನು, ಯಾಕಂದರೆ ನಾನು ಏನೋ ಒಂದು ಹಲ್ಯೂಸಿನೇಷನ್ನು ಐಡಿಯಲ್ ಹೇಳೋದೇ ಇಲ್ಲ, ನಾವು ವಿ ಹ್ಯಾವ್ ಟು ಫೇಸ್ ಸೋ ಮೆನಿ ಹ್ಯಾವ್ ಫೇಸ್ಡ್, ಅವ್ರನ್ನ ನಾವು ಉದಾಹರಣೆ ತಗೋಬೇಕು ಅಂಥ ಸಂದರ್ಭಗಳಲ್ಲಿ. ಅದು ಆಮೇಲೆ ಕೆಲವರು ಯಾರದೋ ತುಂಬ ಆಪ್ತರು ಅವ್ರು ಸತ್ತಾಗ ಅವ್ರಿಗೆ ಏನು ಕರ್ಕೊಂಬರ್ಬೇಕು ಬಾಡಿನ ಆ್ಯಂಬುಲೆನ್ಸಲ್ಲೋ ಎಲ್ಲ ಕರ್ಕೊಂಡು ಅವ್ರತಾ ಕೂತಿರೋ ಕರ್ತವ್ಯ ನಿರತರಾಗಿರ್ತಾರೆ ಅವರು. ಕೊನೆಯಲ್ಲಿ ಎಲ್ಲೋ ಒಂದುಗಳಿಗೆ ಅವರು ಹ್ಯೂಮನ್ ಬೀಯಿಂಗ್ಸ್, ಅದರಿಂದ ಆಗ ಅವ್ರು ಬರ್ಸ್ಟ್ ಆಗ್ತಾರೆ. ಆಮೇಲೆ ಯಾರೋ ಒಬ್ಬರು ಆಪ್ತರು ಹೋಗಿ ಅವರು ಒಂದು ಹಗ್ ಮಾಡ್ತಾರೆ, ಅವ್ರು ಅಷ್ಟು ಇದೇ ಇರೋದಿಲ್ಲ, ಅವ್ರ ಪರಿಚಯವೇ ಅಷ್ಟೊಂದು ಇರೋದಿಲ್ಲ. ಅಂಥ ಟೈಮ್ನಲ್ಲಿ ಅವ್ರಿಗೇನೋ ಒಂದು ಸಲಹೆಸು, ಹಾಂ ಈ ಒಂದು ಆತ್ಮ ನನ್ನ ನಿಜ ಅಲ್ಲಿರೋರು ಎಷ್ಟೋ ಜನ ಬೇಕಾದ ಬ್ಲಡ್ ರಿಲೇಷನ್ಸ್ ಇರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ಮಾಡ್ತಂಥ ಸಂದರ್ಭಗಳನ್ನು ನಾನು ಅನುಭವಿಸಿದ್ದೀನಿ. ಆವಾಗ ಅನಿಸುತ್ತೆ ಅರೆ ದೇರ್ ಮಸ್ಟ್ ಬಿ ಸಮಥಿಂಗ್, ನಮ್ಮಲ್ಲಿ ಅವ್ರಿಗೆ ಒಂದು ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಹೇಳಿದ್ರು ಚಿಚ್ಚಕ್ತಿ ಚೇತನ ಆರೋಪ ಜಡಶಕ್ತಿ ಜಡಾತ್ಮಿಕ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜವೃಂದ ನಿಶೆ. ಇದು ಏನಂತ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಅಂತರಂಗದ ಮಾತಿದೆಯಲ್ಲ, ಮನಸ್ಸಿನ ಮಾತು. ಇನ್ನೊಬ್ಬರಿಗೆ ನೀವು ಹೌ ಲಾಂಗ್ ಯು ನೋ ಇಂಪಾರ್ಟೆಂಟ್ ಆಗಲ್ಲ, ಆ ಮೊಮೆಂಟಲ್ಲಿ ಅದೇನಾಗುತ್ತೆ, ದಟ್ ವಾಸ್ ದಿ ಹ್ಯಾಪಿಯೆಸ್ಟ್ ಮೂಮೆಂಟ್, ಎವ್ರಿ ಈವೆಂಟ್ ಸ್ವೀಟ್ ಆ್ಯಂಡ್ ಪ್ಲೆಸೆಂಟ್, ವಾಟ್ ಆ್ಯನ್ ಎಂಚಾಂಟ್ಮೆಂಟ್. ಹಾ ಇದನ್ನು ಇಲ್ಲಿ ನಾವು ಅವಿಶ್ರಾಂತವಾಗಿ ಕಾರ್ಯನಿರತರಾಗಿದ್ದರೂ ಕೂಡ ಮನಃಶಾಂತಿಯನ್ನು ನಾವು ಕಾಪಾಡ್ಕೋಬೋದು. ಆಗಲ್ಲ ಅಂತ ಹೇಳೋಕೆ ಅಯ್ಯೋ ನಂಗೆ ಈ ದುಃಖ ತಡೆಯೋಕ್ಕೆ ಸೋ ಮೆನಿ ಥಿಂಗ್ಸ್, ಬರೀ ಡೆತ್ ಒಂದೇ ಅಲ್ಲ, ಜೀವನದಲ್ಲಿ ಕೆಲವರು ತುಂಬ ಆಸೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅವರು ಚೆನ್ನಾಗಿದ್ದಾಗ ಏನೇ ಬೇಕಾದಾಗಿ ಏನು ಮಾಡಿಬಿಟ್ಬಿಟ್ಟಿರ್ತಾರೆ, ಯಾರ ಮೇಲೂ ಕರುಣೆ ಇರೋದಿಲ್ಲ, ಆಮೇಲೆ ದುಡ್ಡೇ ಎಲ್ಲ ಎಲ್ಲ ಪ್ರಧಾನ, ನನಗೆ ಇನ್ಫ್ಲೂಯೆನ್ಸ್ ಇದೆ ಮತ್ತೊಂದಿದೆ ಅಂತ ಎಲ್ಲ ಆಗ್ಬಿಟ್ಟು ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಧ್ಯಾನಾಸಕ್ತನ ಆಗ್ತೀನಿ, ಆಮೇಲೆ ನಾನು ಎಲ್ಲ ಅಟ್ಲೀಸ್ಟ್ ಒಂದಾರು ಬೆಟರ್ ಲೇಟ್ ದೆನ್ ನೆವರ್ ಅಂತ ಓಕೆ, ಒಂದು ಪರಿವರ್ತನೆ ಸರಿ. ಈಗ ಜೈಲುಗಳಿಗೆ ಎಲ್ಲರನ್ನು ಹಾಕಿದ್ರೆ ಯಾಕೆ ಅಂದರೆ ಅವ್ರಿಗೆ ಶಿಕ್ಷೆ ಕೊಡೋದು, ಯಾಕೆಂದರೆ ಶಿಕ್ಷೆ ಕೊಡದೆ ಬಿಟ್ಬಿಟ್ರೆ ಇನ್ನು ಹೋ ಇಷ್ಟೇ ತಾನೇ ಅನ್ನೋ ಭಾವನೆ ಬಂದುಬಿಡುತ್ತೆ. ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಶಿಕ್ಷೆ ಅನ್ನೋದು ಇರಬೇಕು, ಅದೇ ಶಿಕ್ಷಣ ಅಂತಾರೆ. ಶಿಕ್ಷೆ ಇಲ್ಲದೇ ಇದ್ದರೆ ಈ ಕಾಲದಲ್ಲಿ ನಮಗೆಲ್ಲ ನಾವು ಗುರುಕುಲ ಪದ್ಧತಿ ರೀತಿಯಲ್ಲೇ ಕಲ್ತಿದ್ದು, ನಮಗೆ ನಿಜವಾಗಿ ಹೊಡೆದು ಬೈದು ಎಲ್ಲ ಮಾಡೋದು, ಆಗ ಅದನ್ನೇನು ತಪ್ಪು ಅಂತ ತಿಳ್ಕೊತಿರಲಿಲ್ಲ. ಇನ್ಫ್ಯಾಕ್ಷನ್ ಯಾರು ನಮ್ಮನ್ನು ಕರ್ಕೊಂಡೋಗಿ ತುಂಬ ತುಂಟ ಇವನು ಚೆನ್ನಾಗಿ ಸ್ವಲ್ಪ ಎರಡು ಗಲೀತ ಬಿಟ್ಟು ಅವನು ಇಲ್ದಿಲ್ಲಿ ನಮ್ಮ ಜೊತೆ ಅವನು ಅದಕ್ಕೆ ಎಸ್ ನಾಂಗ್ ಫೆಲೋಸ್ ಇರ್ತಾರೆ ಅಂಥವ್ರಿಗೆ ಮೊದಲಿಂದಲೇ ಅವ್ರನ್ನ ನಿಪಿಟ್ ಇನ್ ದಿ ಬಡ್ ಅಂತ ಮಾಡಬೇಕಿತ್ತು. ಮಾಡದೆ ಹೋದರೆ ಇರೋದು ಹೆಮ್ಮರವಾಗ ಅಹಂಕಾರ ಬೆಳೆದು 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 ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಯಾವುದು ಮುಖಾಮುಖಿ ನೋಡಿದೆ ಎಲ್ಲ ಈ ಪ್ರಪಂಚ ಇಷ್ಟೇ. ಆದರೆ ಸಡನ್ ಗ್ರಾಫು
ಹೇಳಿದೆ ಕೇಳಿದೆ ಒಂದು ಹಾವು ದೊಡ್ಡ ಹಾವು ಸಿಕ್ಬಿಡುತ್ತೆ. ಆವಾಗ ಏ ವಾಟ್ ಇಸ್ ದಿ ಯೂಸ್, ವಾಟ್ ಇಸ್ ದಿ ಯೂಸ್ ಅದು ನೋಡೋಣ. ಈ ಮನಃಶಾಂತಿನ ಹೇಗೆ ಇಟ್ಕೋಬೇಕು, ಅದಕ್ಕೆ ಶಂಕರನ ಆಭರಣ ನಮ್ಮಲ್ಲಿರಲಿ ಅಂತ ಹೇಳಿ ಮುಂದಿನ ಸಂಖ್ಯೆಯಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರ.